ಮಹಿಳಾ ದಿನಾಚರಣೆಯ ಅಂಗವಾಗಿ ಉಡುಪಿಯ ಪ್ರಸಿದ್ಧ ಆಭರಣ ಮಳಿಗೆ ಯಾದ ಭೀಮ ಜ್ಯುವೆಲರ್ಸ್ನಲ್ಲಿ ಸಮಾಜದಲ್ಲಿ ಸಾಧನೆ ಮಾಡಿದಂತಹ ಮಹಿಳೆಯರನ್ನು ಗುರುತಿಸಿ ಸನ್ಮಾನಿಸಲಾಯಿತು. ವೈಲೆಟ್ ಫೆಮಿನಾ ಪೊಲೀಸ್ ಇಲಾಖೆಯಲ್ಲಿ ಸಾಧನೆ ಮಾಡಿದಂತಹ ಪೊಲೀಸ್ ಅಧಿಕಾರಿ, ಕುಂದಾಪುರ ಪರಿಸರದಲ್ಲಿ ಸಮಾಜಮುಖಿ ಕಾರ್ಯಗಳನ್ನು ಮಾಡಿದಂತಹ ಸಮಾಜ ಸೇವಕಿ ರಾಧಾದಾಸ್, ವಯೋವೃದ್ಧರ ಹೊಸ ಬೆಳಕು ಆಶ್ರಮ ಹಾಗೂ ಅಶಕ್ತ ಗೋವುಗಳನ್ನು ಎಸ್ಸಿ ಚಿಕಿತ್ಸೆಯನ್ನು ಮಾಡುವಂತಹ ಮೂಲಕ ತೊಡಗಿಸಿಕೊಂಡಿರುವಂತಹ ತನುಲಾ ತರುಣ್ ಮತ್ತು ಉಡುಪಿಯ ಪೆರಂಪಲ್ಲಿ ಪರಿಸರದಲ್ಲಿ ಆಟೋರಿಕ್ಷಾವನ್ನು ಓಡಿಸಿ ಜೀವನ ಬಂಡಿ ಸಾಗಿಸುವಂತಹ ಜೊತೆಗೆ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂತಹ ಜಾಸ್ಮಿನ್ ಎಲ್ ಡಿಕೋಸ್ಟಾ ಅವರನ್ನು ಭೀಮಾ ಜ್ಯುವೆಲರ್ಸ್ ವತಿಯಿಂದ ಸನ್ಮಾನಿಸಲಾಯಿತು. ಇವರನ್ನು ಸಂಸ್ಥೆಯ ವ್ಯವಸ್ಥಾಪಕ ಪಾಲುದಾರರಾದಂತಹ ಸಾವಿತ್ರಿ ಕೃಷ್ಣನ್ ನೆನಪಿನ ಕಾಣಿಕೆಯ ಜೊತೆಗೆ ಉಡುಗೊರೆಯನ್ನು ನೀಡಿ ಸನ್ಮಾನಿಸಲಾಯಿತು. ಇನ್ನು ಉಡುಪಿಯ ಭೀಮಾ ಜ್ಯುವೆಲರ್ಸ್ನ ಮಾರ್ಕೆಟಿಂಗ್ ವಿಭಾಗದ ಗುರುಪ್ರಸಾದ್ ರಾವ್, ಕ್ಲಸ್ಟರ್ ಹೆಡ್ ಕಾರ್ತಿಕ್ ರಾವ್, ಹಾಗೆಯೇ ಶೋರೂಮ್ ಮ್ಯಾನೇಜರ್ ಆಗಿರತಕ್ಕಂತಹ ಅಶ್ವಜಿತ್ ರಾವ್, ಹರೇಶ್, ಹಾಗೆಯೇ ಪ್ರಸನ್ನ ರಾವ್ ಜಿ, ರಾಘವೇಂದ್ರ ಭಟ್ ಮತ್ತು ಸಿಬ್ಬಂದಿ ವರ್ಗ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮಾತೃ ಸ್ವರೂಪಿಯಾಗಿ ದೇವತಾ ಸ್ವರೂಪಿಯಾಗಿ ಶ್ರೀಮತಿ ಸಾವಿತ್ರಿ ಕೃಷ್ಣನ್ ಅವರು ನಮ್ಮೊಂದಿಗಿದ್ದಾರೆ. ಮುಖ್ಯವಾಗಿ ವೇದಗಳ ಕಾಲದಿಂದಲೇ ಅದು ವರ್ಣಿಸಲು ಅಸಾಧ್ಯ, ಯಾಕಂದ್ರೆ ಇಂಥ ಕಾರ್ಯಕ್ರಮಗಳಿಗೆ ಅವರೆಲ್ಲ ಸಿಗುವುದಿಲ್ಲ. ನಮಗೆ ಇವತ್ತು ಅಚಾನಕ್ ಆಗಿ ನಮಗೆ ಲಭ್ಯ ಆಗಿದ್ದಾರೆ. ಹಾಗೂ ನಮ್ಗೆ 1986 ಬಡ ವಿಧವೆಯರು, ನಿರ್ಗತಿಕ ಮಹಿಳೆಯರು, ಧನ್ಯವಾದಗಳು.
ಸೊ ಈ ಭೀಮಾ ಜುವೆಲ್ಸ್ ನ ಒಂದು ಇದನ್ನ ನೋಡಿದ ನಿಮ್ಮ ಮಹಿಳಾ ದಿನಾಚರಣೆ ಶೈನ್ ಆನ್ ನಾಟ್ ಜಸ್ಟ್ ಟುಡೇ ಬಟ್ ಎವ್ರಿ ಡೇ. ಸೊ ಹುಟ್ಟಿದ ಪ್ರತಿಯೊಬ್ಬ ಮಹಿಳೆಯಲ್ಲಿಯೂ ತನ್ನದೇ ಆದಂತಹ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ, ಪ್ರತಿಯೊಂದು ಮಹಿಳೆಯಲ್ಲಿಯೂ ಇರ್ತದೆ. ಬೈ ಬರ್ಲಿ ಬರ್ತ್ ಇರ್ಲಿರ್ತದೆ, ಅವಳಿಗೆ ಯಾವಾಗ ಹುಟ್ಟಾಗ್ತದೆ ಅವಳಲ್ಲಿ ಒಂದು ಪ್ರತಿಭೆ ಇರ್ತದೆ. ಬಟ್ ಆ ಪ್ರತಿಭೆಯನ್ನ ಗುರುತಿಸುವಂತ ಕಾರ್ಯಕ್ರಮಗಳು ಅಥವಾ ಅವಳನ್ನು ಗುರುತಿಸುವಂತ ಒಂದು ಏನ್ ಹೇಳ್ತಾರೆ ಮಾರ್ಗ, ಅದು ತುಂಬಾ ಕಡಿಮೆ ಇದೆ. ಸೊ ಅವಳು ಎಷ್ಟೇ ಟ್ಯಾಲೆಂಟ್ ಅಲ್ಲಿ ಇದ್ರೂ ಕೂಡ ಅವಳನ್ನ ಗುರುತಿಸುವಂತ ಕಾರ್ಯಕ್ರಮಗಳು ತುಂಬಾ ಕಡಿಮೆ. ಸೊ ಭೀಮಾ ಜುವೆಲ್ಲರ್ಸ್ ಇಂದ ಅದೊಂದು ಮಹಿಳೆಯರ ಪರವಾಗಿ ಮಹಿಳಾ ದಿನಾಚರಣೆ ಎಂದು ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ, ನನ್ನ ಅಂತರಾಳದ ಧನ್ಯವಾದಗಳು. ಮಹಿಳೆ ಅಂದ ತಕ್ಷಣನೆ ಎಲ್ಲರಲ್ಲೂ ಒಂದು ಅವ್ರು ಹೇಳ್ದಂಗೆ ಒಂದಿರತ್ತೆ, ಒಂದು ಏನಾದರೂ ಮಾಡಬೇಕು ಅಂತಿರತ್ತೆ, ಅದಕ್ಕೆ ಸಪೋರ್ಟ್ ಮಾಡೋರು ಬೇಕು. ಹಾಗೆ ನನ್ನ ಹಸ್ಬೆಂಡ್ ನನಗೆ ಸಪೋರ್ಟ್ ಮಾಡಿದ್ರೆ ಎಲ್ಲ ಥರ ನನಗೆ ಬಿಸಿ ದೋಸೆ ಮಾಡಿಕೊಡ್ಬೇಕು, ಊಟ ಇದೇ ಟೈಮಿಗೆ ಕೊಡಬೇಕು ಅಂದರೆ ನನಗೆ ಸೇವೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ನಮ್ಮ ಸಂಸ್ಥೆ ಹೆಸರು ಹೊಸಬೆಳಕು ಅಂತೇಳಿ 15 ಜನರಿಂದ ಸ್ಟಾರ್ಟ್ ಆದ ಒಂದು ಸಂಸ್ಥೆ, ಈಗ 71 ಜನ ಇದ್ದಾರೆ. ಹಾಗೆ ನಾನು ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇದ್ದೇವೆ. ಸೊ ಅಲ್ಲಿ ಕೆಲಸದಿಂದ ಹಿಡಿದು ಅಡುಗೆಯಿಂದ ಹಿಡಿದು ಬ್ರೇಕ್ಫಾಸ್ಟಿಂದ ಹಿಡಿದು ನಾವೇ ಮಾಡೋದು. ಸೊ ಗೋಗಳಿದೆ, ಆಕ್ಸಿಡೆಂಟ್ ಆಗಿರೋ ಗೋಗಳಿದೆ, 14 ಇದೆ, ಅದರ ಸಹಿತ ಸೇವೆ ಮಾಡ್ತೇವೆ. ಲಿಫ್ಟಿಂಗ್ ಮಷಿನ್ ಇದೆ, ಎಲ್ಲಾದರೂ ಆಕ್ಸಿಡೆಂಟ್ ಆದರೆ ಆ ಲಿಫ್ಟಿಂಗ್ ಮಷಿನ್ ಇಮಿಡಿಯೇಟ್ಲಿ ವರ್ಕ್ ಮಾಡುತ್ತೆ. ಸೊ ಅದನ್ನು ಫ್ರೀಯಾಗಿ ಕೊಡ್ತೇವೆ. ನಾನು ಇಲ್ಲಿ ಯಾವಾಗಲೂ ಬರ್ತಾ ಇರೋ ಕಸ್ಟಮರೇ. ಸೊ ಮೊನ್ನೆ ಸರ್ ಬಂದು ನನಗೆ ಹೇಳಿದ್ರು ಹೀಗೆ ಸನ್ಮಾನ ಮಾಡ್ತಿದ್ದೀವಿ ಬನ್ನಿ ಅಂತ ಹೇಳಿ ಸನ್ಮಾನ ಹೇಳಿದಾಗೆ ಸರ್ ಹೇಳಿದರು ಪ್ರೋತ್ಸಾಹ ಅಂತ ಹೇಳಿ. ನಿಜಕ್ಕೂ ಹೌದು, ಪ್ರೋತ್ಸಾಹ. ಮುಂದೆ ಏನೋ ಅಂದರೆ ಏನಾದರೂ ಸಾಧನೆ ಮಾಡಬೇಕು ಅಂದರೆ ನಮಗೆ ಬ್ಯಾಕ್ ಬೋನ್ ಆಗಿ ಯಾರಾದರೂ ಅಪ್ರೋಚ್ ಮಾಡಿದರೆ ಮಾತ್ರ ನಾವು ಮುಂದೋಗಲಿಕ್ಕೆ ಸಾಧ್ಯ. ಅದು ಮನೆಯಲ್ಲಿ ಆಗಿರ್ಬೋದು ಅಥವಾ ಸಮಾಜದಲ್ಲೂ ಆಗಿರ್ಬೋದು. ಆಟೋ ಡ್ರೈವರ್ ಅಂದ್ಕೊಳ್ಳೆ ಕೆಲವರು ತುಂಬ ಚೀಪಾಗಿ ನೋಡ್ತಾರೆ ಆಟೋ ಡ್ರೈವರ್ ಅಂತ. ಬಟ್ ಒಂದು ಎಮರ್ಜೆನ್ಸಿ ಕೇಸಲ್ಲಿ ಆಂಬ್ಯುಲೆನ್ಸ್ ಬರೋಕ್ಕಿಂತ ಮುಂಚೆ ಆಟೋ ಡ್ರೈವರ್ ಮುಂದೆ ಬರ್ತಾರೆ. ನಮಸ್ಕಾರ. ಇವತ್ತು ಮಹಿಳಾ ದಿನಾಚರಣೆ ನಾವು ಇಲ್ಲಿ ಭೀಮಾ ಜುವೆಲ್ಸ್ನಲ್ಲಿ ಆಚರಿಸ್ತಿದ್ದೇವೆ. ಸೊ ಅದು ತುಂಬ ನಮಗೆ ಒಂದು ಸಂತೋಷ ತಂದಿದೆ. ಯಾಕಂದರೆ ನಾವು ಇಂಥ ಒಂದು ಕಾರ್ಯಕ್ರಮವನ್ನು ಮೊದಲ ಬಾರಿಗೆ ನಾವು ಆಯೋಜಿಸಿದ್ದೇವೆ, ನಡೆಸಿದ್ದೇವೆ. ಸೊ ಹಾಗೂ ನಮಗೆ ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸಿದಂಥ ಒಂದು ಆಯ್ದ ಒಂದು ಕೆಲವು ಗಣ್ಯ ವ್ಯಕ್ತಿಗಳನ್ನು ಮಹಿಳೆಯರನ್ನು ನಾವು ಇಲ್ಲಿ ಕರೆದು ಅವರಿಗೊಂದು ಸನ್ಮಾನಿಸಿ ಅವರಿಂದ ಒಂದು ಎರಡು ಮಾತುಗಳನ್ನು ಕೇಳುವಂಥ ಒಂದು ಸಂದರ್ಭ ಇದು. ತುಂಬ ಸಂತೋಷ ತಂದಿದೆ. ನಮ್ಮ ಸಹೋದ್ಯೋಗಿಗಳು ತುಂಬ ಜನ ಮಹಿಳೆಯರಿದ್ದಾರೆ, ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅವರನ್ನು ವಿಶ್ ಮಾಡ್ತೇವೆ. ಅವರಿಗೂ ಸಹ ಮಹಿಳಾ ದಿನಾಚರಣೆ